ಎಲ್ಲರಿಗೂ ನಮಸ್ಕಾರ ದಿ ಚೀಫ್ ಗೆಸ್ಟ್ ಆಫ್ ಟುಡೇಸ್ ಪ್ರೋಗ್ರಾಮ್ ಹನರಬಲ್ ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಷನ್ ಐ ಟಿ ಬಿ ಟಿ ಸ್ಕಿಲ್ ಅಂಡ್ ಆಲ್ಸೋ ಅವರ್ ಪ್ರೊ ಚಾನ್ಸಲರ್ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಜಿ ಗೆಸ್ಟ್ ಆಫ್ ಆನರ್ ಹನರಬಲ್ ಎಮ್ ಎಲ್ ಎ ಶ್ರೀ ಅಭಯ್ ಪಾಟೀಲ್ ಜಿ ಫಾರ್ಮರ್ ಡೈರೆಕ್ಟರ್ ಆಫ್ ಎಸ್ ಟಿ ಪಿ ಐ ಅಂಡ್ ಚೇರ್ಮನ್ ಕೇಡಮ್ ಡಾಕ್ಟರ್ ಬಿ ವಿ ನಾಯ್ಡು ಜಿ ದಿ ಪ್ರೆಸಿಡೆಂಟ್ ಆಫ್ ಲಘು ಉದ್ಯೋಗ ಭಾರತಿ ಬೆಳಗಾವಿ ಯೂನಿಟ್ ಶ್ರೀ ಸಚಿನ್ ಸಬ್ನೀಸ್ ಜಿ ಶ್ರೀ ದಯಾನಂದ್ ನೆಟಾಲ್ಕರ್ ಜಿ ಶ್ರೀ ಶ್ರೀಧರ್ ಉಪ್ಪಿನ್ ಜಿ ಪ್ರೊಫೆಸರ್ ಚಟ್ಪಳ್ಳಿ ಜಿ ಹನರಬಲ್ ವೈಸ್ ಚಾನ್ಸಲರ್ ಆರ್ ಡಿ ಪಿ ಆರ್ ಶ್ರೀ ಭೋಜರಾಜ್ ಜಿ ಅದರ್ ಇನ್ವೈಟೀಸ್ ಪಾರ್ಟಿಸಿಪೆಂಟ್ಸ್ ಮೈ ಡು ಸ್ಟೂಡೆಂಟ್ ಫ್ರೆಂಡ್ಸ್ ಪ್ರೆಸೆಂಟ್ ಮೀಡಿಯಾ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಐ ಫೀಲ್ ಇಟ್ ಆಸ್ ಮೈ ಪ್ರೌಡ್ ಮೊಮೆಂಟ್ ಟು ಬಿ ಅಮಿಸ್ಟ್ ಆಲ್ ಆಫ್ ಯು ಟುಡೇ ಆ್ಯಂಡ್ ಚೇರಿಂಗ್ ದಿ ಸೆಷನ್ ಆಫ್ ದಿ ಥರ್ಡ್ ಎಡಿಷನ್ ಆಫ್ ಲಘು ಉದ್ಯೋಗ ಭಾರತಿ ಇನಿಷಿಯೇಟಿವ್ ಡನ್ ಬೈ ಲಘು ಉದ್ಯೋಗ ಭಾರತಿ ಆ್ಯಂಡ್ ಐ ಎಮ್ ಎಸ್ ಫೌಂಡೇಶನ್ ಟೆಕ್ ಭಾರತ್ 2022 ದಿಸ್ ಪ್ರೀ ಇವೆಂಟ್ ವಿಲ್ ಬಿ ಫಾಲೋಡ್ ಬೈ ಅನದರ್ ಟೂ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರ್ ಲೇಟರ್ ಆ್ಯಸ್ ಅನೌನ್ಸ್ಡ್ ಬೈ ದಿ ಪ್ರೆಸಿಡೆಂಟ್ ದಿ ಫುಡ್ ಟೆಕ್ನಾಲಜಿ ಆ್ಯಂಡ್ ಅಗ್ರಿ ಟೆಕ್ನಾಲಜಿ ವೆರಿ ಕೀ ಫ್ಯಾಕ್ಟರ್ಸ್ ವಿಚ್ ಆರ್ ಬೀಯಿಂಗ್ ಯುನೋ ಡಿಸ್ಕಸ್ ಟುಡೇ ಥ್ರೂ ತ್ರೀ ಸೆಷನ್ಸ್ ಬೈ ವೆರಿ ಎಮಿನೆಂಟ್ ಸ್ಪೀಕರ್ಸ್ ಆ್ಯಸ್ ಅವರ್ ಆನರಬಲ್ ಮಿನಿಸ್ಟರ್ ಪಾಯಿಂಟೆಡ್ ಔಟ್ ಅನ್ಲೆಸ್ ವಿ ಮೇಕ್ ಅ ಫ್ಯೂ ಚೇಂಜಸ್ ಎ ಟೈನಿ ಚೇಂಜಸ್ ದಟ್ ಈಸ್ ಅಡಾಪ್ಟೇಷನ್ ಆಫ್ ಟೆಕ್ನಾಲಜಿ ಇನ್ ಟು ಅವರ್ ವೇರಿಯಸ್ ಆಕ್ಟಿವಿಟೀಸ್ ಐ ಥಿಂಕ್ ದಿ ಗ್ರೋತ್ ವಿಲ್ ಬಿ ಪ್ಯಾರಲೈಸ್ಡ್ ಅಚೀವ್ ದಿ ವಿಷನ್ ಆಫ್ ದಿ ನೇಷನ್ ಆ್ಯಂಡ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ವಿ ನೀಡ್ ಟು ಥಿಂಕ್ ಅಬೌಟ್ ದಿ ಸ್ಮಾರ್ಟ್ ಟೆಕ್ನಾಲಜೀಸ್ ಬೀಯಿಂಗ್ ಅಡಾಪ್ಟೆಡ್ ಇನ್ ಆಲ್ ಅವರ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಅವರ್ ಡೇ ಟು ಡೇ ಆಕ್ಟಿವಿಟೀಸ್ ಎವ್ರಿಥಿಂಗ್ ಈಸ್ ಡೇಟಾ ಡ್ರಿವನ್ ಆ್ಯಂಡ್ ಮೋರ್ ಸೋ ಈಸ್ ದಿ ಅಗ್ರಿಕಲ್ಚರ್ ಆರ್ ದಿ ಫುಡ್ ಟೆಕ್ನಾಲಜಿ ಇಫ್ ಯು ಲುಕ್ ಅಟ್ ದಿ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ ಪರ್ಟಿಕ್ಯುಲರ್ಲಿ ಕರ್ನಾಟಕ ಆ್ಯಂಡ್ ದಿ ಕ್ರಾಪ್ ಪ್ಯಾಟ್ರನ್ ವಿ ಹ್ಯಾವ್ ದಿ ಲ್ಯಾಂಡ್ ವೇರಿಯೇಷನ್ಸ್ ಆರ್ ದಿ ಡಿವಿಯೇಷನ್ಸ್ ವಿ ಹ್ಯಾವ್ ಆ್ಯಂಡ್ ದಿ ಟೈಪ್ ಆಫ್ ಕ್ರಾಪ್ ವಿ ಗ್ರೋ ಐ ಥಿಂಕ್ ವಿ ರೆಪ್ರೆಸೆಂಟ್ ದಿ ಮಿನಿ ಗ್ಲೋಬ್ ವಿ ಹ್ಯಾವ್ ಲ್ಯಾಂಡ್ಸ್ ಐಡೆಂಟಿಫೈಡ್ ಆರ್ ದಿ ವೆದರ್ ಕಂಡೀಷನ್ಸ್ ಐಡೆಂಟಿಫೈಡ್ ಫಾರ್ ಗ್ರೋಯಿಂಗ್ ಕಾಫಿ ಫಾರ್ ಗ್ರೋಯಿಂಗ್ ಟೀ ಫಾರ್ ಗ್ರೋಯಿಂಗ್ ಕೋಕೋನಟ್ ಅರಿಕಾನಟ್ ಪ್ಯಾಡಿ ಶುಗರ್ ಕೇನ್ ಆಲ್ ಸೆಟ್ ಆಫ್ ಸೆರಿಲ್ಸ್ ಆರ್ ದಿ ಗ್ರಾಮ್ಸ್ ಎಕ್ಸೆಟ್ರಾ ಸೊ ವಿ ಹ್ಯಾವ್ ಸಚ್ ಎ ವಂಡರ್ಫುಲ್ ಇಕೋಸಿಸ್ಟಮ್ ಇಫ್ ದಿಸ್ ಇಕೋಸಿಸ್ಟಮ್ ಈಸ್ ಕನ್ವರ್ಟೆಡ್ ಟು ಡಿಜಿಟಲ್ ಫಾರ್ಮ್ಸ್ ವಿತ್ ದಿ ಅಪ್ರಾಪ್ರಿಯೇಟ್ ಟೆಕ್ನಾಲಜಿ ದಿ ಅಪ್ರಾಪ್ರಿಯೇಟ್ ಟೆಕ್ನಾಲಜಿ ಮೀನ್ಸ್ ದಿ ಟೆಕ್ನಾಲಜಿ ವಿಚ್ ಈಸ್ ಡೆವಲಪ್ಡ್ ಇನ್ ಹೌಸ್ ದಿ ಟೆಕ್ನಾಲಜಿ ವಿಚ್ ಈಸ್ ಬೇಸ್ಡ್ ಆನ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಎ ಟೆಕ್ನಾಲಜಿ ವಿತ್ ಸ್ಮಾಲ್ ಡಿಫರೆನ್ಸ್ ವಿಲ್ ಗೋ ಲಾಂಗ್ ವೇ ಇನ್ ದಿ ಇಂಪ್ಲಿಮೆಂಟೇಷನ್ ಪಾಲಿಸಿ ಆಫ್ ವಾಟ್ ಲಘು ಉದ್ಯೋಗ ಭಾರತಿ ಈಸ್ ಲುಕಿಂಗ್ ಆಟ್ ಸೊ ಎ ಟ್ರಾನ್ಸ್ಫಾರ್ಮೇಷನ್ ಇನ್ ದಿ ಮೈಂಡ್ ಸೆಟ್ ಆಫ್ ಫಾರ್ಮರ್ಸ್ ಆ್ಯಂಡ್ ಎಸ್ಪೆಷಲಿ ದಿ ಯಂಗ್ಸ್ಟರ್ಸ್ ಆ್ಯಸ್ ಅವರ್ ಆನರಬಲ್ ಮಿನಿಸ್ಟರ್ ಕಾಲ್ಡ್ ಫಾರ್ ವಿ ನೀಡ್ ಟು ಚೇಂಜ್ ಅವರ್ ಸೆಲ್ಫ್ ಇನ್ ಅಡಾಪ್ಟಿಂಗ್ ಟೆಕ್ನಾಲಜಿ ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಈಸ್ ವಿಷನ್ ಮೇಡ್ ಅಸ್ ಟು ಇಂಪ್ಲಿಮೆಂಟ್ ಎನ್ ಇ ಪಿ 2020 ಆ್ಯಂಡ್ ಟು ಬ್ರಿಂಗ್ ಇನ್ ಚೇಂಜಸ್ ಇನ್ ಅವರ್ ಎಜುಕೇಷನ್ ಸಿಸ್ಟಮ್ ವಿಚ್ ಈಸ್ ಗೋಯಿಂಗ್ ಟು ಬಿ ದಿ ಕೀ ಫ್ಯಾಕ್ಟರ್ ಫಾರ್ ಚೇಂಜಿಂಗ್ ದಿ ಎಂಟೈರ್ ಇಕೋಸಿಸ್ಟಮ್ ಆಫ್ ದಿ ನೇಷನ್ ಆ್ಯಂಡ್ ಇಟ್ ಈಸ್ ದಿ ಓನ್ಲಿ ಮಂತ್ರ ವಿಚ್ ಈಸ್ ನೆಸೆಸರಿ ಟು ಅಡಾಪ್ಟ್ ಅವರ್ ಸೆಲ್ಫ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅವರ್ ಎಜುಕೇಷನ್ ಸಿಸ್ಟಮ್ ಫ್ರಮ್ ಎಲಿಮೆಂಟರಿ ಟು ಹೈಯರ್ ಎಜುಕೇಷನ್ ವಿತ್ ದಿ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಬ್ರೇಕಿಂಗ್ ದಿ ಬ್ಯಾರಿಯರ್ಸ್ ಆ್ಯಂಡ್ ಮೇಕಿಂಗ್ ದಿ ಎಜುಕೇಷನ್ ಅಕ್ಸೆಪ್ಟಬಲ್ ಟು ಈಚ್ ಒನ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ಥ್ರೂ ಡಿಜಿಟಲ್ ಇಂಟರ್ವೆನ್ಷನ್ಸ್ ಇಂಟರ್ವೆನ್ಷನ್ಸ್ ಇನ್ ದಿ ಸೆನ್ಸ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಗಿವಿಂಗ್ ಎಜುಕೇಷನ್ ಆನ್ಲೈನ್ ಇಟ್ ಈಸ್ ಸಮಥಿಂಗ್ ವಿಚ್ ಈಸ್ ಸ್ಪೆಷಲ್ ಬಟ್ ಇಟ್ ವಾಸ್ ಎ ಟೆಕ್ನಾಲಜಿ ಅಡಾಪ್ಟೇಷನ್ ಫಾರ್ ಅಂಡರ್ ಡಿಫಿಕಲ್ಟ್ ಟೈಮ್ಸ್ ಸೊ ವಿ ಆರ್ ಗೋಯಿಂಗ್ ವಿತ್ ಬ್ಲೆಂಡೆಡ್ ಮೋಡ್ ಆಫ್ ಟೀಚಿಂಗ್ ದಿ ವೇರಿಯಸ್ ಸಿಸ್ಟಮ್ ಆಫ್ ಟೆಕ್ನಾಲಜಿ ಆರ್ ಎಜುಕೇಷನ್
with face-to-face contact and digital interventions. Unless you have ICT and interventions in our education system, it is very difficult to grow. So with that kind of an education system, bridging the gap between industry and the institutions and bringing all education in under one umbrella, a university which will be a replica of multidisciplinary education system, which will be a replica of education system of our own Indian education system, Bharat education system, will go a long way in adopting all these activities like what is proposed by Udyoga Bharati and IMS Foundation and many of our agriculture and KLE Tech and VTU universities. I think this kind of an activity, we are very happy to have this kind of an activity. We must thank the Laghu Udyoga Bharati team for selecting VTU to conduct this event and also having a meaningful engagement with very young, prosperous, good citizens of this country. So with these few words, I thank Laghu Udyoga Bharati and their team for giving us an opportunity, and also all the dignitaries present for hearing me so patiently, and to have a, I wish that you will all have a very meaningful engagement for the next few hours with expert opinion being discussed and deliberated in three sessions as scheduled. With this, I wish this event to go well, and I wish you all a very blessed day and happy moments in our campus. Thank you all.